ಇವತ್ತು ಏನು ಬಡ ಕುಟುಂಬದ ರೇಣುಕಸ್ವಾಮಿ ಅವ್ರನ್ನ ದರ್ಶನ್ ಹ್ಯಾಂಗ್ ಆ್ಯಂಡ್ ಗ್ಯಾಂಗ್ ಸುಮಾರು 17 ಜನ ಅಂತ ಹೇಳಿ ಕಂಡು ಬರ್ತಾ ಇದೆ, ಏನು ಹಲ್ಲೆ ಮಾಡಿ ಅವ್ರನ್ನ ಸಾಯಿಸಿದ್ದಾರೆ ಅಂತ ಹೇಳಿ ಕೇಳು ಬರ್ತಾ ಇದೆ. ಅದರಿಂದ ಸರ್ಕಾರ, ಪೊಲೀಸ್ ಇಲಾಖೆ ಯಾರೂ ಕೂಡ ಯಾವುದೇ ರಾಜಕೀಯ ಒತ್ತಡಕ್ಕೆ ಒಳಗಾಗದೆ, ಯಾವುದೇ ಪ್ರಭಾವಿ ವ್ಯಕ್ತಿಗಳ ಒತ್ತಡಕ್ಕೆ ಒಳಗಾಗದೆ ದರ್ಶನ್ ವಿರುದ್ಧ ಕಟ್ಟುನಿಟ್ಟ ಕ್ರಮ ಜರುಗಿಸಬೇಕು. ರೇಣುಕಾಸ್ವಾಮಿ ಏನು ಅವರ ಕುಟುಂಬಕ್ಕೆ ಅನ್ಯಾಯ ಆಗಿದೆ. ಇವತ್ತು ತುಂಬು ಗರ್ಭಿಣಿ ಅವರ ಪತ್ನಿ 3 ತಿಂಗಳು ಇವತ್ತು ಅವರಿಗೆ ಗರ್ಭಿಣಿಯಾಗಿದ್ದಾರೆ, 1 ವರ್ಷ ಆಗಿದೆ ಅವ್ರಿಗೆ ಮದುವೆ ಆಗಿ. ಆದರೆ ಏನು ಇವರ ಕುಡಿದ ಮತ್ತಿನಲ್ಲಿ ಅಂತ ಹೇಳಿ ಕಂಡು ಬರ್ತಾ ಇದೆ. ಇವರ ಗ್ಯಾಂಗ್ ಸೇರಿ ಪಾಪ ಭಾಳಷ್ಟು ಬಡವ ಸುಸಂಸ್ಕೃತ ಕುಟುಂಬ, ಅಂದರೆ ಅವರ ತಂದೆ ಬೆಸ್ಕಾಂ ನೌಕರ, ರೇಣುಕಾ ಅವರ ತಂದೆ, ಅಂಥೋ ಒಂದು ವ್ಯಕ್ತಿಯ ಮಗನ್ನ ಕರೆಸಿ ಕಿಡ್ನಾಪ್ ಮಾಡಿ ಏಕಾಏಕಿ ಒಡೆದು ಕೊಲೆ ಮಾಡಿರುವ ಘಟನೆಯನ್ನು ಕಂಡು ಬಂದಿದೆ. ಆ ಘಟನೆ ಖಂಡಿಸಿ ಇವತ್ತು ನಾವೆಲ್ಲ ಸರ್ವ ಸಂಘಟನೆಗಳ ಒಕ್ಕೂಟದಿಂದ ಇಲ್ಲಿ ಅವರ ರೇಣುಕಾಸ್ವಾಮಿ ಅವರ ಬನ್ನಿ ಕಲಪರೆ ರೇಣುಕಾಸ್ವಾಮಿ ಅವರ ಆತ್ಮಕ್ಕೆ ಶ್ರದ್ಧಾಂಜಲಿ ಸಲ್ಲಿಸುವ ಮುಖಾಂತರ ಕಿಡಿಗೇಡಿಗಳು ಅವ್ರನ್ನ ಕಠಿಣವಾದ ಶಿಕ್ಷೆ ಕೊಡಬೇಕು ಅಂತ ಹೇಳಿ ಇವತ್ತು ಫ್ರೀಡಂ ಪಾರ್ಕಲ್ಲಿ ಹೋರಾಟ ಮಾಡ್ತಾ ಇದ್ದೇವೆ. ಇವತ್ತಿನ ಪರಿಸ್ಥಿತಿ ಏನಾಗಿದೆ, ಇವತ್ತಿನ ಪರಿಸ್ಥಿತಿ, ಇವತ್ತು ನಾವು ಹೋರಾಟಕ್ಕೆ ಬಂದ ನಮ್ಮ ಮನೆಗಳಲ್ಲಿ ಹೇಳ್ತಾ ಇದ್ದಾರೆ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದ್ರೆ ನಿಮ್ಮನ್ನು ಹೀಗೆ ಮಾಡಬಹುದೇನೋ. ತಾವೆಲ್ಲರೂ ಕೂಡ ಇವತ್ತು ಮನೆ ಮನೆಗಳಲ್ಲಿ ಭಯ ಪಡುವಂಥ ಸಂಸ್ಕೃತಿ ಆಗಿದೆ, ಇವತ್ತು ಭಯ ಪಡುವಂಥ ಸಂದರ್ಭ ಅದಕ್ಕೆ ಬಂದಿದೆ. ಇವತ್ತು ಸಾವಿರಾರು ಜನಕ್ಕೆ ನಾನು ಕರೆ ಮಾಡಿದ್ರೆ ಇವತ್ತು ನಮ್ಮ ಜೊತೆ ಬಂದಂಥ ಹೋರಾಟಗಾರರು ಕೇಳಿ ಬೆರಳೆಣಿಕೆ ಅಷ್ಟು ಜನ. ಯಾಕಂದರೆ ಇವತ್ತು ದರ್ಶನ್ ವಿರುದ್ಧ ಯಾರು ಹೋರಾಟ ಮಾಡ್ತಾರೆ, ದರ್ಶನ್ ವಿರುದ್ಧ ಯಾರು ಪ್ರಶ್ನೆ ಮಾಡ್ತಾರೆ, ಅವ್ರಿಗೆ ಇದೇ ಗತಿ ಆಗುತ್ತೆ ಅನ್ನೋ ರೀತಿ ನಿರ್ಮಾಣ ಆಗಿದೆ. ಈ ಒಂದು ಭಯದಿಂದ ಹೊರಗಡೆ ಬರಬೇಕಂದ್ರೆ ಗೃಹ ಸಚಿವರು ಆಮೇಲೆ ಪೊಲೀಸ್ ಕಟ್ಟುನಿಟ್ಟಾಗಿ ಕ್ರಮ ಜರುಗಿಸಬೇಕು. ಇವತ್ತೇನು ದರ್ಶನ್ ಅವರ ಅಭಿಮಾನಿಗಳು ಅಂತ ಹೇಳಿ ಇವತ್ತು ಕೊಲೆಯ ಒಂದು ಪ್ರಕರಣ ಆಗಿದ್ರು ಕೂಡ ಇವತ್ತು ಹೋಗಿ ಸ್ಟೇಷನ್ ಮುಂದೆ ಜೈ ಡಿ ಬಾಸ್, ಜೈ ಡಿ ಬಾಸ್, ಏನೇ ಮಾಡಿದ್ರು ನಮ್ಮ ಬಾಸು ಅಂತ ಏನು ಹೇಳಿ ಹೇಳ್ತಾ ಇದ್ದಾರೆ. ಅವರ ಅಭಿಮಾನಿಗಳನ್ನ ಕಟ್ಟುನಿಟ್ಟಾಗಿ ಕ್ರಮ ಜರುಗಿಸಬೇಕು. ನಮ್ಮ ಬಾಸ್ ತಪ್ಪು ಮಾಡಿಲ್ಲ ಅಂತ ಹೇಳಿ ರಾಜಾರೋಷವಾಗಿ ಹೇಳ್ತಾ ಇದ್ದಾರೆ. ಹೇಗೆ ಹೇಳ್ತಾರೆ ಅವರು, ಏನು ಇವರು ತನಿಖೆಯಲ್ಲಿದ್ದಾರಾ, ಇವ್ರಿಗೆ ಪೊಲೀಸ್ ಇಲಾಖೆ ಸಹಕಾರ ಇದೆಯಾ? ಅದರಿಂದ ಅವ್ರಿಗೆ ಏನು ಅಭಿಮಾನಿಗಳಿದ್ದಾರೆ ಅವ್ರಿಗೆ ಬುದ್ಧಿ ಕಲಿಸೋವಂಥದ್ದಾಗಬೇಕು. ಹುಲಿ ಉಗ್ರಲ್ಲಿ ನಾವು ಕೂಡ ಹೋರಾಟ ಮಾಡಿದಾಗ ನಾವು ಗಾಡಿಗಳಲ್ಲಿ ಓಡಾಡೋಂಗಿಲ್ಲ, ನಮ್ಮನ್ನು ಗುದ್ದುವಂಥ ಪರಿಸ್ಥಿತಿಗೆ ಬಂದಿದ್ರು, ನಮ್ಮನ್ನು ಸಾಯಿಸೋ ಪರಿಸ್ಥಿತಿಗೆ ಬಂದಿದ್ರು. ಸಾವಿರಾರು ಕರೆಗಳು, ರಾಜಾರೋಷವಾಗಿ ಕೆಟ್ಟ ಕೆಟ್ಟ ಪದಗಳು, ನಿಮ್ಮನ್ನು ಸಾಯಿಸ್ಬಿಡ್ತೀವಿ ಅಂತ ಹೇಳಿದ ಉದಾಹರಣೆಗಳಿದೆ. ನಾವು ಪೊಲೀಸ್ ಇಲಾಖೆ ಕಮಿಷನರ್ ಆಫೀಸ್ಗೆ ದೂರು ಕೊಟ್ಟಿದ್ದು, ಆದರೂ ಕೂಡ ಕ್ರಮ ಜರುಗಿಸಿರಲಿಲ್ಲ. ಆದರೆ ಇವತ್ತು ಆ ಕರ್ಮ ರಿಟರ್ನ್ಸ್ ಅಂತ ಏನು ಹೇಳ್ತಾ ಇದ್ರು ದರ್ಶನ್ ಅವರು, ಇವತ್ತು ಕರ್ಮ ರಿಟರ್ನ್ಸ್ ಆಗಿದೆ. ನೀವು ಎಷ್ಟು ಜನ ಹೆಣ್ಮಕ್ಳು, ನಮ್ಮ ಮನೆಯವರಿರೋಂಥ ಹೆಣ್ಮಕ್ಳ ಬಗ್ಗೆ ಬೈದಿದ್ದೀರಿ, ಎಷ್ಟು ಜನ ಹೋರಾಟಗಾರರ ಬಗ್ಗೆ ಬೈದಿದ್ದೀರಿ, ನಿಮ್ಮ ಅಭಿಮಾನಿಗಳು ಯಾವ್ಯಾವ ರೀತಿ ಕಮೆಂಟ್ಸ್ಗಳು ಹಾಕಿದ್ದೀರಿ, ಯಾವ್ಯಾವ ಹೆಣ್ಮಕ್ಳ ಬಗ್ಗೆ ನೀವು ಬೈದಿದ್ದೀರಿ, ಇವತ್ತು ಎಲ್ಲ ನಿಮ್ಮ ಹೆಣ್ಮಕ್ಳಿಗೆ ತೊಂದರೆ ಆಯಿತು ಅಂತ ಹೇಳಿ ಒಂದು ಜೀವನ ತೆಗಿತಾ ಇದ್ದೀರಿ. ಆದರೆ ರೇಣುಕಾಸ್ವಾಮಿ ಏನಾದರೂ ಆ ರೀತಿ ಮಾಡಿದರೆ ನಾವು ಕೂಡ ತಪ್ಪಂತಲೇ ಹೇಳ್ತೇವೆ. ಆದರೆ ಕರೆಸಿ ಬುದ್ಧಿ ಹೇಳೋವಂಥ ಒಂದು ಸಂದರ್ಭ ಇತ್ತು. ಆದರೆ ಇವತ್ತು ತಾವೇನು ಮಾಡಿದ್ರಿ, ಕಾನೂನಿಲ್ವಾ, ಏನು ತಮ್ಮ ಹತ್ರ ದುಡ್ಡಿದೆ ಅಂತ ಹೇಳಿ ತಾವು ಎಲ್ಲರಿಗಿಂತ ಸಂವಿಧಾನಕ್ಕಿಂತ ದೊಡ್ಡವರ, ಪೊಲೀಸ್ ಇಲಾಖೆ ಅಂತ ದೊಡ್ಡವರ, ತಾವೇ ಈ ರಾಜ್ಯನ ಆಳ್ತಾ ಇದ್ದೀರಾ ಅಥವಾ ತಾವು ಈ ರಾಜ್ಯದ ದೊಡ್ಡ ನಾನೇ ಸೂರ ಧೀರ ಅಂತ ಹೇಳಿ ಹೊರಟಿದ್ದೀರಿ? ಇದು ತಪ್ಪು ದರ್ಶನ್ ಅವರೇ, ತಮ್ಮದೇನಾದರೂ ಈ ಕೃತ್ಯ ಮಾಡಿದ್ದೇ ಆದರೆ ಸರ್ಕಾರ ಕಟ್ಟುನಿಟ್ಟ ಕ್ರಮ ಜರುಗಿಸಬೇಕು. ಯಾವುದೇ ಕಾರಣಕ್ಕೂ ಈ ಒಂದು ಪ್ರಕರಣದಲ್ಲಿ
ತಪ್ಪಿಸ್ತರು ಏನಿದ್ದಾರೆ ಅವ್ರನ್ನ ಬಗ್ಗು ಪಡೆಯುವಂಥ ಕೆಲಸ ಆಗಬೇಕು. ಈಗ ಒಂದು ಗಂಟೆಗೆ ನಾವು ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ನಾವೆಲ್ಲ ಹೋರಾಟಗಾರರು ಹೋಗ್ತಾ ಇದ್ದೇವೆ. ವಾಣಿಜ್ಯ ಮಂಡಳಿಯಲ್ಲಿ ಕೂಡಲೇ ಅವ್ರನ್ನ ಬಹಿಷ್ಕಾರ ಅಂದರೆ ಬ್ಯಾನ್ ಮಾಡುವಂಥ ಕೆಲಸ ಮಾಡಬೇಕು. ಆ ರೇವ್ ಪಾರ್ಟಿಯಲ್ಲಿ ಯಮಾ ಅನ್ನೋ ಒಂದು ನಟಿ ಸಿಕ್ಕಿದಾಗ ಅವರು ಬ್ಯಾನ್ ಮಾಡಿದರು ಆಂಧ್ರ ಪ್ರದೇಶದವರು. ಅದೇ ರೀತಿ ಬ್ಯಾನ್ ಮಾಡುವಂಥ ಒಂದು ಸಂದರ್ಭ ಆಗಬೇಕು ಅಂತ ಹೇಳಿ ನಾವೆಲ್ಲ ಹೋರಾಟಗಾರರು ಇವತ್ತು ತೀರ್ಮಾನ ತಗೊಂಡಿದ್ದೀವಿ.